ಹಾಯ್ ಮೈ ಡಿಯರ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶು ಕುಕ್ಕಿಂಗ್ ಆ್ಯಂಡ್ ಲಾಗ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ನಾವು ಈಸಿಯಾಗಿ ಸಿಂಪಲ್ಲಾಗಿ ಚಾಪಾತಿ ರೋಟಿ ಹಾಗೂ ಪೂರಿ ಇನ್ನಿವನ್ ರೋಟಿ ಟೈಪ್ ಇರೋವಂಥ ಎಲ್ಲ ಐಟಮೂ ಇದೇ ಥರ ಪಲ್ಯ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಗೊತ್ತಾ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಇಲ್ಲಿ ನೋಡಿ ಎಗ್ಗನ್ನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಆರು ಐದರಿಂದ ಆರು ಎಗ್ಗನ್ನು ತೊಗೊಂಡಿದ್ದೀನಿ ಇಲ್ಲಿಗೆ ಒಂದು ಸ್ಪೂನ್ ಗರಂ ಮಸಾಲ ಎರಡು ಸ್ಪೂನ್ ಧನಿಯಾ ಪುಡಿ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಇಲ್ಲಿ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಖಾರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಖಾರವಾಗಿ ಯೂಸ್ ಮಾಡಿದ್ರೆ ಸಖತ್ ಇರುತ್ತೆ ಸಪ್ಪೆ ಆದರೆ ಅಷ್ಟು ಟೇಸ್ಟ್ ಇರೋದಿಲ್ಲ ನಾನು ಇಲ್ಲಿ ಆನಿಯನ್ನು ಟಮೊಟೊ ಕರಿಬೇವು ಕೊತ್ತಂಬರಿ ಪುದೀನಾ ಕೊತ್ತಂಬರಿ ಸಾರಿ ಕಾಯಿ ತುರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಅಂದರೆ ತೊಗೊಂಡಿದ್ದೀನಿ ಇಲ್ಲಿ ನಾನು ಬಾಂಡ್ಲಿನ ಒಲೆ ಮೇಲೆ ಇಟ್ಟಿದ್ದೀನಿ ನಾನು ಇಲ್ಲಿ ಒಂದು ಸ್ವಲ್ಪ ಆಯಿಲ್ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದರೆ ರೋಟಿ ಚಪಾತಿ ಒಂದು ಸ್ವಲ್ಪ ಆಯಿಲ್ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಷ್ಟೇ ನಾನು ಇಲ್ಲಿ ಮಧ್ಯ ಮಧ್ಯ ಆ ಬಾಯಿಗೆ ಒಂದೊಂದು ಕಟಮ್ ಕಟಮ್ ಅಂತ ಸಿಗಲಿ ಅಂತ ಕಡಲೆಬೇಳೆಯನ್ನು ಯೂಸ್ ಮಾಡಿದ್ದೀನಿ ಕಡಲೆಬೇಳೆ ಒಂದು ಸ್ವಲ್ಪ ಬ್ರೌನಿಷ್ ಬಂದ ಕೂಡಲೇ ಹಾನಿಯನ್ನು ಹಾಕ್ಕೊಂತೀನಿ ಈ ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೆ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಇರಲಿಲ್ಲ ಬೆಲ್ಲೇಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅದರಿಂದ ನಾನು ವೀಡಿಯೋ ಶೇರ್ ಮಾಡಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ ಇದು ನಾವು ಡೈಲಿ ಯೂಸ್ ಮಾಡೋ ಅಂಥ ಪಲ್ಯಗಳಾಗಿರೋದ್ರಿಂದ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ರೀತಿಯಾದಂಥ ಪಲ್ಯನ ಮಾಡ್ತಾರೆ ಬಟ್ ನಮ್ಮ ಮನೇಲಿ ನಾನು ಈ ಥರ ಪಲ್ಯ ಮಾಡ್ತೀನಿ ಬಟ್ ಈ ಥರ ಮಾಡೋದ್ರಿಂದ ಟೇಸ್ಟ್ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಟೊಮೊಟೊನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ನಾನೇನು ಸ್ವಲ್ಪ ಫ್ರೈ ಆಗಬೇಕು ಇಲ್ಲಿ ನಾನು ವೀಡಿಯೋನ ಸ್ಕಿಪ್ ಮಾಡಿದ್ದೀನಿ ವೀಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಸ್ವಲ್ಪ ಇಲ್ಲಿ ಒಂದು ಫೈವ್ ಮಿನಿಟು ನೀಟಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಮತ್ತು ಇಲ್ಲಿ ನಾನು ಟೊಮೊಟೊನ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಒಂದು ನಾಲ್ಕು ತಮೊಟ ಯೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಇಲ್ಲಿ ನಾನು ಕರಿಬೇವನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತೇ ಇದೆ ಕರಿಬೇವು ಯೂಸ್ ಮಾಡೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು ಹಾಗೆ ಪಲ್ಯಕ್ಕೆ ತಿಂತಾ ಇರಬೇಕಾದ್ರೆ ಟೇಸ್ಟು ಮತ್ತು ಆರಾಮನೂ ಸಕ್ಕತ್ತಿರುತ್ತೆ ತಿಂತಾಯಿದ್ರೆ ಒಳ್ಳೆ ಕ್ರಿಸ್ ಕ್ರಿಸ್ ಕ್ರಿಸ್ಪಿಯಾಗಿ ಸಿಕ್ಕ ಸಿಕ್ಕಾಪಟ್ಟೆ ಸಖತ್ತಾಗಿ ಬರುತ್ತೆ ಕರಿಬೇವನ್ನ ಆದಷ್ಟು ಈ ಥರ ಯೂ ಜಾಸ್ತಿ ಕರಿಬೇವನ್ನ ಯೂಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನೀಟಾಗಿ ಕುಕ್ಕಾಗಿ ನೀರು ಬಿಟ್ಕೊಂಡಿದೆ ಆ ಟೈಮಲ್ಲಿ ನಾನು ಇಲ್ಲಿ ದಪ್ಪನೇ ಉಪ್ಪು ಹಾಕ್ಕೊತಾ ಇದ್ದೀನಿ ಈ ದಪ್ಪನೇ ಉಪ್ಪು ಹಾಕೊಳ್ಳೋದ್ರಿಂದ ಏನಪ್ಪ ವಿಶೇಷ ಅಂದರೆ ಬೇಗ ಟೊಮೊಟೊ ಮತ್ತು ಆನಿಯನ್ ಬೇಗ ಕುಕ್ಕಾಗುತ್ತೆ ಮತ್ತು ನೀರಿನ ಅಂಶ ಬೇಗ ಬಿಡುತ್ತೆ ನಾನು ಇಲ್ಲಿ ಆಯಿಲ್ನ ಯೂಸ್ ಮಾಡಿಲ್ಲ ಅಂದರೆ ಆಯಿಲ್ ಆಯಿಲ್ ಬದಲಿಗೆ ನೀರನ್ನ ಯೂಸ್ ಮಾಡಿಲ್ಲ ಅಂದರೆ ಆಯಿಲಲ್ಲೇ ಕುಕ್ ಮಾಡ್ತಾ ಇದ್ದೀನಿ ಅದರಿಂದ ದಪ್ಪ ಉಪ್ಪು ಹಾಕೋದ್ರಿಂದ ನೋಡಿ ಬೇಗ ಆನಿಯನ್ನು ಸಹ ಸಾಫ್ಟ್ ಆಗುತ್ತೆ ಮತ್ತು ಟೊಮೊಟೊನೂ ಸಾಫ್ಟ್ ಆಗುತ್ತೆ ಬೇಗ ನೀರು ಬಿರುತ್ತೆ ಗ್ರೇವಿಗೆ ಅದು ಒಂಥರ ಟೇಸ್ಟ್ ಇರುತ್ತೆ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ ನನಗೆ ಅನಿಸಿದ ಪ್ರಕಾರ ನಾನು ವರ್ಷದಿಂದ ಕುಕ್ಕಿಂಗ್ ಮಾಡಬೇಕಾದ್ರೆ ಸಾಲ್ಟು ಸಣ್ಣ ಸಾಲ್ಟ್ ಹಾಕ್ತಾಗಲೇ ಬೇರೆ ಟೇಸ್ಟ್ ಬರುತ್ತೆ ದಪ್ಪ ಉಪ್ಪು ಉಪ್ಪಾಕ್ದಾಗಲೇ ಬೇರೆ ಥರ ಗ್ರೇವಿ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಅದರಿಂದ ಆಲ್ಮೋಸ್ಟ್ ನಾನು ದಪ್ಪ ಸಾಲ್ಟ್ನೇ ಯೂಸ್ ಮಾಡ್ತೀನಿ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಕಾಮೆಂಟಲ್ಲಿ ಎಸ್ ಅಂತ ಹಾಕಿ ನಾನು ಇಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡಿ ನಾನು ಒಂದು ಮೂರು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಡಿದ್ದೀನಿ ನೋಡಿ ನೀಟಾಗಿ ಆಲ್ರೆಡಿ ನೋಡಿ ದಪ್ಪ ಹಾಕಿರೋದ್ರಿಂದ ನೀಟಾಗಿ ಆಲ್ರೆಡಿ ಕುಕ್ಕಾಗಿದೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಆರಾಮ ಅಂತೂ ಸಿಕ್ಕಾಪಟ್ಟೆ ಬರ್ತಾಯಿತ್ತು ಮೊಟ್ಟೆಯಿಂದ ತುಂಬಾ ರೀತಿಯಾಗಿ ಪಲ್ಯಗಳನ್ನ ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ಇಲ್ಲಿ ಪುದೀನ ಹ್ಯಾಂಡ್ ಮಾಡಿದ್ದೀನಿ ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ ಪುದೀನ ತಿನ್ನೋದ್ರಿಂದ ನಮ್ಗೆ ಒಳ್ಳೆ ರಿಫ್ರೆಶ್ ಆಗುತ್ತೆ ಒಳ್ಳೆ ಬಾಡಿ ಡಿಟ್ಯಾಕ್ಸ್ ಆಗುತ್ತೆ ಸ್ವಲ್ಪ ಒಂಥರ ಮೈಂಡ್ ಸ್ವಲ್ಪ ಡಿಲಿಷ್ ಅಂದರೆ ಸ್ವಲ್ಪ ಕೂಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಆ ಥರ ಪುದೀನ ಯೂಸ್ ಮಾಡೋದ್ರಿಂದ ತುಂಬಾ ಯೂಸಸ್ ಇದೆ ಫ್ರೆಂಡ್ಸ್ ಮಾರ್ನಿಂಗ್ ನೀವು ಹಾಟ್ ವಾಟರ್ಗೆ ಸ್ವಲ್ಪ ಪುದೀನ ಲೆಮನ್ ಹಾಕ್ಕೊಂಡು ಮಾರ್ನಿಂಗ್ಗೆ ಆ ಮೈಂಡ್ ಫುಲ್ಲು ಏನು ಹೇಳ್ತಾರೆ ಫ್ರೆಶ್ ಇರುತ್ತಲ್ಲ ಆ ಥರ ಬರುತ್ತೆ ನೋಡಿ ನಾನು ಕುದಿನ ಅದಕ್ಕೇ ಫ್ಲೇವರ್ಗೋಸ್ಕರ ಸ್ವಲ್ಪ ಬೇಗನೇ ಹಾಕ್ಬಿಟ್ಟಿದ್ದೀನಿ ನೋಡಿ ನೀರೆಲ್ಲ ಬಿಡ್ಕೊಂಡಿದೆ ನಾವು ದಪ್ಪ ಹಾಕಿರೋದ್ರಿಂದನೇ ಈ ಥರ ನೀರು ಬಿಡ್ಕೊತಾ ಇರೋದು ಅದೇ ಸಣ್ಣ ಹಾಕೋದ್ರಿಂದ ಇಷ್ಟೊಂದು ನೀರು ಬಿಡ್ಕೊಳ್ಳೋದಿಲ್ಲ ನಾನು ಈ ಟೈಮಲ್ಲಿ ಅಲ್ಲೇ ಕುಕ್ಕಾಗಿದೆ ಅಲ್ವಾ ಒಂದೇ ಸರಿ ಉಪ್ಪು ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತೆ ಮತ್ತೆ ಆ್ಯಡ್ ಮಾಡೋದಿಲ್ಲ ನಾನು ಇಲ್ಲಿ ನೋಡಿ ಆಲ್ರೆಡಿ ಆಗಿದೆ ಇವಾಗ ನಾನು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ತೊಗೊಂಡಿರೋ ಮೊಟ್ಟೆನೆಲ್ಲ ಒಂದೊಂದೇ ಒಂದೊಂದೇ ಹಾಕ್ಕೊಂತೀನಿ ಈ ಮೊಟ್ಟೆ ಪಲ್ಯನ ನಾನಾ ರೀತಿಲಿ ಮಾಡ್ಬೋದು ಫ್ರೆಂಡ್ಸ್ ನಾನು ಇದನ್ನು ಚಪಾತಿಗೋಸ್ಕರ ಸರ್ವ್ ಮಾಡ್ತಾಯಿದ್ದೆ ಅದರಿಂದ ಈ ಟೈಪಲ್ಲಿ ಮಾಡಿದ್ದೀನಿ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿಗಾಗಿರೋದ್ರಿಂದ ಈ ಥರ ಫುಲ್ಲು ಎಮ್ಮಿ ಎಮ್ಮಿ ಆಗಿದ್ರಂತೂ ಇರುತ್ತೆ ಟೇಸ್ಟು ನೀವು ಸೈಡ್ ಡಿಶ್ ಆಗಿ ಪಲ್ಯ ಮಾಡ್ಕೊಂಡ್ರೆ ಅದು ಯಾವ ಥರ ಮಾಡ್ಕೊಳ್ಳೋದು ನಾನು ಹೇಗೆ ಮಾಡ್ತೀನಿ ಅನ್ನೋದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಇದು ಚಪಾತಿ ರೋಟಿ ಪೂರಿ ಆಗಿರೋದ್ರಿಂದ ಈ ಥರ ಮಸಾಲೆ ಆಗಿರಬೇಕು ಗ್ರೇವಿಯಾಗಿರಬೇಕು ಸಖತ್ ಟೇಸ್ಟ್ ಬರ್ತಾ ಇರಬೇಕು ಈ ಪಲ್ಯ ಸಖತ್ತು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ನನ್ನ ಮೊಟ್ಟೆನ ನೀಟಾಗೆ ತಿರ್ಬಿಟ್ಟೆ ಅದು ನೀಟಾಗಿ ನಮಗೆ ಬಾಯಿಗೆ ಸಿಕ್ತಾ ಬರುತ್ತೆ ಚಿಂತ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ರುಚಿ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು ಮಾಮೂಲಿ ಹಾನಿಯನ್ನು ಟೊಮೊಟೊ ಹಾಕಿ ಈ ಥರ ಪಲ್ಯ ಮಾಡ್ಕೊಳೋದ್ಕಿಂತ ಈ ಥರ ಸ್ಪೆಷಲಾಗಿ ಒಂದು ವೆಜ್ ಆಗಿ ವೆಜ್ ತಿನ್ನೋರು ಹೇಳ್ತಾಯಿದ್ದೀನಿ ವೆಜ್ ಆಗಿದ್ರೆ ಮನೆ ಮಾಮೂಲಿ ಇದೇ ಥರನೇ ಕಾಯಿ ಹಾಕೊಂಡು ಈ ಥರ ಪಲ್ಯ ಮಾಡ್ಕೊಳ್ಳಿ ಮೊಟ್ಟೆನ ಸ್ಕಿಪ್ ಮಾಡ್ಕೊಳ್ಳಿ ನಾನ್ ವೆಜ್ ಆಗಿರೋರಿಗೆ ಈರುಳ್ಳಿ ಟೊಮೊಟೊ ಪಲ್ಯ ತಿಂದು ಬೋರ್ ಆಗಿದ್ರೆ ಈ ಥರ ಪಲ್ಯ ಮಾಡ್ಕೊಂಡ್ರೆ ಸಕ್ಕತ್ ಬರುತ್ತೆ ಇಲ್ಲಿ ನಾನು ಒಂದೆರಡು ಸ್ಪೂನು ಅಚ್ಕರ ಪುಡಿ ತೊಗೊಂಡಿದ್ದೆ ಎರಡು ಸ್ಪೂನ್ ಧನ್ಯ ಪುಡಿ ತೊಗೊಂಡಿದ್ದೆ ಮತ್ತು ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೆ ಇದು ನೀಟಾಗಿ ಮಿಕ್ಸಪ್ ಮಾಡಿಬಿಟ್ರೆ ನಮ್ಗೆ ಸಖತ್ತಾಗಿರೋಂಥ ಮೊಟ್ಟೆ ಪಲ್ಯ ರೆಡಿ ಆಯಿತು ಇದು ನೀಟು ಒಂದು ಮಿಕ್ಸ್ ಅಪ್ ಕೊಟ್ಬಿಡಿ ಫ್ರೆಂಡ್ಸ್ ಇದಕ್ಕೆ ಈ ಮಸಾಲೆ ಈ ಪಲ್ಯಕ್ಕೆ ಏನಪ್ಪಾ ಅಂದರೆ ಇವಾಗ ಹಾಕಿದೀವಲ್ಲ ಆ ಮಸಾಲೆನೇ ಹೈಲೈಟ್ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಕಲರ್ ಚೇಂಜ್ ಆಗ್ತಾ ಇದೆ ಅಂತ ನೋಡಿ ಈಗ ಒಳ್ಳೆ ಪಲ್ಯಕ್ಕೆ ಒಳ್ಳೆ ಸ್ಟ್ರಕ್ಚರ್ ಬಂತು ನೋಡಿ ಈ ಗಟ್ಟಿನೂ ಆಯಿತು ಪಲ್ಯ ನೋಡಿ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಸಖತ್ತಾಗಿ ಬಂದಿತ್ತು ನೋಡಿ ನಮ್ಮ ಮನೇಲಿ ಈ ಪಲ್ಯನ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗೂ ಸಹ ಇರುತ್ತೆ ಆಮೇಲೆ ನಾನು ಇಲ್ಲಿ ಒಂದು ಬೌಲಷ್ಟು ಕಾಯಿನ ಹಾಕೋತಾ ಇದ್ದೀನಿ ಒಂದು ಬೌಲಷ್ಟು ಕಾಯಿ ತೊಗೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಆಮೇಲೆ ನಾನು ಇಲ್ಲಿ ಕೊತ್ತಂಬರಿನೂ ಸಹ ಯೂಸ್ ಮಾಡಿದ್ದೀನಿ सब्रेब मैं नोड़ता प्लीज सब्सक्रईब मोड़ी सखत् बंद वाचिंग मेडिया फ्रेंड्स